ಈ ತಿಂಗಳು 14ನೇ ತಾರೀಕು ಗುಬ್ಬಿ ವಲಯದ ಚಿಕ್ಕೆಡಿಗೆಹಳ್ಳಿ ಗ್ರಾಮದಲ್ಲಿ ಹುಲಿ ಒಂದು ಸತ್ತು ಬಿದ್ದಿದ್ದು ಇನ್ಸಿಡೆಂಟ್ ಆಗಿದೆ. ಸಾವಿಗೆ ನಿಖರವಾದ ಕಾರಣ ಏನು ಅಂತ ತಿಳಿಬೇಕಂತಂದರೆ ನಮ್ಮ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ಮೇಲೇ ನಮಗೆ ಗೊತ್ತಾಗುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಹುಲಿ ನಮ್ಮ ರಾಜ್ಯದ್ದೇ ಅಲ್ಲ ಅನ್ನೋದು ಒಂದು ಎಲ್ಲ ಮೀಡಿಯಾದಲ್ಲಿ ಪೇಪರಲ್ಲಿ ಬರ್ತಾ ಇದೆ. ಆದರೆ ನಾವು ಅದನ್ನು ಎಲ್ಲಿಂದ ಬಂತು ಅಂದರೆ ಅಕ್ಕಪಕ್ಕದ ನಮ್ಮ ಪಕ್ಕ ಭದ್ರಾ ಟೈಗರ್ ರಿಸರ್ವ್ ಇರೋದ್ರಿಂದ ಅಲ್ಲಿಂದ ಬಂದಿರ್ಬೋದು ಅನ್ನೋ ಒಂದು ಸಂದೇಹದ ಮೇಲೆ ಆ ಎರಡು ಕಡೆಯ ಸ್ಟ್ರೈಪ್ಸ್ ಪ್ಯಾಟ್ರನ್ನ ನಾವು ಟೈಗರ್ ಸೆಲ್ ನಮ್ಮ ಅರಣ್ಯ ಭವನದಲ್ಲಿ ಟೈಗರ್ ಸೆಲ್ಲಿಗೆ ಕಳಿಸಿದಾಗ ಅಲ್ಲಿ ಸ್ಟೇಟ್ ಡೇಟಾ ಬೇಸಲ್ಲಿ ಅಷ್ಟೇ ಅದು ಪ್ಯಾಟ್ರನ್ ಮ್ಯಾಚ್ ಆಗಿಲ್ಲ ಅನ್ನೋದು ಅಷ್ಟೇ ವರದಿ ನಮಗೆ ಗೊತ್ತಾಗಿರೋದು. ಬಟ್ ಇದು ಹುಲಿ ರಾಜ್ಯದಲ್ಲ ಅಂತ ಹೇಳೋದು ಸರಿ ಇಲ್ಲ. ಯಾಕೆಂದರೆ ಹುಲಿ ಒಂದು ಹುಲಿಗೆ ನಮಗೆ ಒಂದು 60ರಿಂದ 100 ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದು ಓಡಾಡ್ತಾ ಇರುವಾಗ ಹತ್ತಿರದಲ್ಲಿ ನಮಗೆ ಭದ್ರಾ ಟೈಗರ್ ರಿಸರ್ವ್ ಇದೆ. ಹಾಗಾಗಿ ಅಲ್ಲಿಂದ ಬಂದಿರ್ಬೋದು, ಇಲ್ಲ ನಮ್ಮಲ್ಲೇ ಇದ್ದು ಯಾರ ಕಣ್ಣಿಗೂ ಕಾಣಿಸ್ಕೊಳ್ದೆ ಇರೋದು ಅಂತ ಒಂದು ಚಾನ್ಸಸ್ಸು ಕೂಡ ಆಗಿದೆ. ಆದ್ದರಿಂದ ಈ ಹುಲಿ ರಾಜ್ಯದಲ್ಲ ಇಲ್ಲ ನಮ್ಮದಲ್ಲ ಅಂತ ನಾವು ಹೇಳೋದು ಸರಿ ಇಲ್ಲ. ಈಗ ಕೆಲವು ನಾವು ಫಾರೆಸ್ಟ್ ನಮ್ಮಲ್ಲಿ ಇರ್ಬೋದು ಇನ್ನು ಇರ್ಬೋದು ಏನೋ ಅಂತ ತಿಳಿಯೋದಕ್ಕೋಸ್ಕರ ಕೆಲವು ಕ್ಯಾಮ್ರಾ ಟ್ರಾಪ್ಸ್ಗಳನ್ನ ಎಲ್ಲ ಕಡೆ ನಾವು ಈಗ ಅಳವಡಿಸಿದ್ವಿ. ಸ್ಟಾಫ್ ಕೂಡ ಇಂಟೆನ್ಸಿವ್ ಆಗಿ ಕೂಂಬಿಂಗ್ ಮಾಡ್ತಾ ಇದ್ದಾರೆ, ಹೆಜ್ಜೆ ಗುರುತುಗಳೇನಾದರೂ ಸಿಗ್ಬೋದಾ ಅಂತ ಹೇಳಿ. ಇನ್ನು ಸಾವಿಗೆ ನಿಖರವಾದ ಕಾರಣ ತಿಳಿಯೋದಕ್ಕೋಸ್ಕರ ನಾವು ಫಾರೆನ್ಸಿಕ್ ಲ್ಯಾಬ್ಗೆ ಎಲ್ಲ ಸ್ಯಾಂಪಲ್ಸ್ನ ಕಳಿಸಿದ್ವಿ. ಅದು ರಿಪೋರ್ಟ್ ಪೋಸ್ಟ್ಮಾರ್ಟಮ್ ರಿಪೋರ್ಟು ಮತ್ತು ಈ ಫೋರೆನ್ಸಿಕ್ ರಿಪೋರ್ಟ್ ಬಂದಮೇಲೆ ಅದು ಸಾವಿಗೆ ಏನು ಹುಲಿ ಸಾವಿಗೆ ಏನು ಕಾರಣ ಅಂತೇಳಿ ತಿಳಿದು ಬರುತ್ತೆ. ಕ್ಯಾಮ್ರಾ ಗುಬ್ಬಿ ವಲಯದಲ್ಲಿ ಹಾಕ್ತಾ ಇದ್ದೀವಿ. ಸದ್ಯಕ್ಕೆ 10 ಕ್ಯಾಮ್ರಾಗಳನ್ನ ನಾವೀಗ ಅಳವಡಿಸ್ತಾ ಇದ್ದೀವಿ. ಇನ್ನೂ ಹೆಜ್ಜೆ ಗುರುತುಗಳು ನಮಗೆ ಕಂಡು ಬಂದರೆ ಹೆಚ್ಚಿನ ಕ್ಯಾಮ್ರಾನ ಅಳವಡಿಸೋಕ್ಕೆ ನಾವು ಕ್ರಮ ವಹಿಸ್ಕೋತೀವಿ. 2008ರಲ್ಲಿ ಕೆಲವರು ನೋಡಿದ್ವಿ ಹುಲಿ ದೇವರಾಯನ ದುರ್ಗದ ಸುತ್ತಮುತ್ತ ಪ್ರದೇಶದಲ್ಲಿ ನಾವು ನೋಡಿದ್ದೀವಿ ಅಂತ ಹೇಳ್ತಾ ಇದ್ರು. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಈವನ್ ನಮ್ಮ ದೇವರಾಯನ ದುರ್ಗದ ಅಕ್ಕಪಕ್ಕ ನಮ್ಮ ಕೊರಟಗೆರೆ ವಿಭಾಗದಲ್ಲೂ ಕೂಡ ರೇಂಜಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಜನ ಹೇಳ್ತಾ ಇದ್ದಾರೆ ಇದು ಪಟ್ಟೆ ಹುಲಿ ನೋಡಿದ್ದೀವಿ ಅಂತ. ಬಟ್ ಇನ್ನೂ ನಮಗೆ ಅದು ನಿಖರವಾಗಿ ದಾಖಲಾತಿ ಗೊತ್ತಾಗಿಲ್ಲ. ಆ ಆ್ಯಂಗಲಲ್ಲೂ ನಾವೀಗ ತನಿಖೆ ಮಾಡ್ತಾ ಇದ್ದೀವಿ. 4 ತಂಡಗಳನ್ನ ಈಗ ರಚಿಸಿದ್ದೀವಿ. ಆ ಆ್ಯಂಗಲಲ್ಲೂ ನಾವು ತನಿಖೆ ಶುರು ಮಾಡಿದ್ದೀವಿ. ಅದನ್ನು ನಾವು ಅಲ್ಲೇ ಗಳಿಯಂಗಿಲ್ಲ, ಇದರಲ್ಲೂ ತನಿಖೆ ನಡೀತಾ ಇದೆ. 6ರಿಂದ 7 ವರ್ಷ ಗಂಡು ಹುಲಿ. ಇಲ್ಲ, ಅದರ ಮೇಲೆ ಯಾವುದೇ ಎಕ್ಸ್ಟರ್ನಲ್ ಇಂಜುರೀಸ್ ಇರಲಿಲ್ಲ, ಯಾವುದೇ ಗಾಯದ ಗುರುತುಗಳು ಕೂಡ ಕಂಡು ಬಂದಿಲ್ಲ. ಈಗ ತನಿಖೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಆಗ್ತಾ ಇದೆಯಾ, ಪೊಲೀಸ್ ಆಗ್ತಾ ಇಲ್ಲ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದನೇ ಮಾಡ್ತಾ ಇದೀವಿ. ಒಂದು ವೇಳೆ ಹುಲಿ ಸಾಹಸ ಸಾವ ಅಂತ ಆದರೆ ಓಕೆ, ಒಂದು ವೇಳೆ ಏನಾದರೂ ಯಾರು ಸಾಹಸಿಟ್ಟು ಅಂತ ಏನು ಶಿಕ್ಷೆ ಇರುತ್ತೆ ಅದು ಬಂದ ಮೇಲೆ ನೆಕ್ಸ್ಟು ನೋಡಬೇಕಾಗುತ್ತೆ. ಬಟ್ ಶಿಕ್ಷೆ ಅಂತೂ ಖಂಡಿತವಾಗ್ಲೂ ಕಠಿಣವಾಗಿದೆ. ರಾಷ್ಟ್ರೀಯ ಪ್ರಾಣಿ ನಮ್ಮದು, ಖಂಡಿತವಾಗ್ಲೂ ಇದೆ. ತನಿಖೆ ನಡೀತಾ ಇದೆಯಲ್ಲ? ತನಿಖೆ ನಡೀತಾ ಇದೆ. ಯಾಕೆಂದರೆ ನಾವು ಎಲ್ಲ ಆ್ಯಂಗಲಲ್ಲೂ ತನಿಖೆ ಮಾಡ್ತಾ ಇದ್ದೀವಿ. ಅದು ನಮ್ಮಲ್ಲೇ ಇದ್ದಿದ್ರೆ ಅದು ಹೆಜ್ಜೆ ಗುರುತುಗಳು ನಮ್ಮ ಕಾಡಲ್ಲಿ ಏನಾದರೂ ಇದೆಯಾ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ನೋಡ್ತಾ ಇದ್ದೀವಿ. ಪ್ರತಿದಿನ ನಮ್ಮ ಸ್ಟಾಫು ಕೂಂಬಿಂಗ್ ಹೋಗ್ತಾ ಇದ್ದಾರೆ, ಹೆಜ್ಜೆ ಗುರುತುಗಳೇನಾದರೂ ಸಿಗ್ಬೋದಾ ಅಂತ. ಮತ್ತು ಕ್ಯಾಮ್ರಾಸ್ಗಳನ್ನ ನಾವು ಅಳವಡಿಸಿದ್ದೀವಿ. ನಮ್ಮಲ್ಲೇ ಈ ಪಾಪ್ಯುಲೇಷನ್ ಇದ್ದರೂ ಇರ್ಬೋದು, ಇಲ್ಲ ಭದ್ರೆಯಿಂದ ಬಂದಿರೋ ಸಾಧ್ಯತೆಗಳು ಇದೆ. ಎಲ್ಲ ಆ್ಯಂಗಲಲ್ಲೂ ನಾವು ತನಿಖೆ ಮಾಡ್ತಾ ಇದ್ದೀವಿ. 1 ತಿಂಗಳಂತೂ ಖಂಡಿತ ಆಗುತ್ತೆ. ಇಲ್ಲ, ಯಾಕೆಂದ್ರೆ ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇದುವರೆಗೂ ಎಲ್ಲೂ ಈ ಥರ ನೋಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಫೋಟೋಗ್ರಾಫಿಕ್ ಡಾಕ್ಯುಮೆಂಟ್ ಆಗಲಿ, ಇಲ್ಲ ಇಂಡೈರೆಕ್ಟ್ ಸೈನ್ಸ್ ಅದು ಸ್ಕ್ಯಾಟ್ ಆಗಲಿ ನೋಡಿರೋಂಥದ್ದು ಇಲ್ಲ. ಹಾಗಾಗಿ ಅದನ್ನು ಖಾತ್ರಿ ಪಡಿಸ್ಕೋಬೇಕಂತಂದರೆ ನಾವು ಇಷ್ಟು ಎಕ್ಸಸೈಸ್ ಮಾಡಲೇಬೇಕಾಗುತ್ತೆ.